ನಮಸ್ಕಾರ ವೀಕ್ಷಕರೇ, ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು. ಅದೇ ಎಲ್ಲ ಸಮಸ್ಯೆಗಳು ನಮ್ಮ ಚೇಂಬರ್ ಇಂದ ಪ್ರತಿಯೊಬ್ಬರೂ ಎಕ್ಸಿಬಿಟ್ ಇಂದ ಹಿಡಿದು ಫ್ರಮ್ ಪ್ರೊಡ್ಯೂಸರ್ ಸೆಕ್ಷನ್ ಇಂದ ಹಿಡಿದು ಡೈರೆಕ್ಟರ್ ಸೆಕ್ಷನ್ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಎಲ್ಲರೂ ಅವರವ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದಾರೆ. ನಮಗೆ ಅಂದ್ರೆ ನಾವು ಲೇಬರ್ ಇದ್ರೆ ನಾವು ಒಬ್ರು ಲೇಬರ್ ಆಗ್ತೀವಿ, ಯಾಕಂದ್ರೆ ಸ್ವಲ್ಪ ಹೈ ಪೇಡ್ ಲೇಬರ್ ಇರ್ಬೋದು ಅಷ್ಟೇ ಹೊರತು ಅದರ್ವೈಸ್ ಲೇಬರ್ ಲೆಕ್ಕನೆ ಬರ್ತೀವಿ ನಾವು. ಎಲ್ಲ ವಿಷಯನೂ ಸಿ ಎಂ ಅವ್ರು ತಿಳಿಸಿದ್ವಿ. ಆದಷ್ಟು ಬೇಗ ಅವರು ಆ ಮ್ಯಾಟ್ರನ್ನ ಮಾತಾಡಿ ಆದಷ್ಟು ಬೇಗ ಒಳ್ಳೆ ರಿಪ್ಲೈನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನೇನಾಗುತ್ತೆ ಆಗಲ್ಲ ಗೊತ್ತಿಲ್ಲ ನಮಗೆ, ಬಟ್ ಒಂದು ಭರವಸೆ ಕೊಟ್ಟಿದ್ದಾರೆ. ಸರ್, ಈಗ ನೀವೆಲ್ಲ ಮಾತಾಡಿರ್ತೀರಿ, ಎಷ್ಟು ನಷ್ಟ ಆಗಿದೆ ಓವರಾಲ್ ಲಾಕ್ಡೌನ್ ಆದಾಗ ಚಿತ್ರರಂಗ ಪರಿಹಾರ ಇಷ್ಟು ಬೇಕು? ನಾನೊಬ್ಬ ನಟ ಅಷ್ಟೇ ಅಮ್ಮ, ಬಿಸ್ನೆಸ್ ಮ್ಯಾನ್ ಅಲ್ಲ. ಬಿಕಾಸ್ ಐ ಆಮ್ ನಾಟ್ ಈವನ್ ಅ ಪ್ರೊಡ್ಯೂಸರ್ ನೌ, ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟ್ ನಷ್ಟ ಮಾತಾಡೋಕ್ಕೆ. ಐ ಥಿಂಕ್ ದೀಸ್ ಚೇಂಬರ್ ಇಸ್ ಎ ಬೆಟರ್ ಪೀಪಲ್. ನಷ್ಟ ಅಂತೂ ಆಗಿದೆ, ವಿಪರೀತ ಆಗಿದೆ, ಅದೇನು ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದ್ರೆ 6 months ಅದನ್ನ ಅಂಕಿಯಲ್ಲಿ ಡಿಜಿಟಲ್ ಹೇಳಿ ನಾವು ಇದು ಮಾಡೋಕ್ಕಾಗಲ್ಲ. ಐ ಥಿಂಕ್ ದ ಹೋಲ್ ಇಂಡಿಯಾನೇ ಆ ಕ್ರೈಸಿಸ್ ಇರ್ಬೇಕಾದ್ರೆ ನಮ್ದು ಸೆಪ್ರೇಟ್ ಆಗಿ ನಾವೇನು ಅದಕ್ಕೊಂದು ಇಷ್ಟು ಲಾಸ್ ಆಗಿದೆ ಅಂತ ನಾವು ಹೇಳ್ಕೋಬಾರ್ದು. ದೊಡ್ಡತನ ಅಲ್ಲ, ತುಂಬ ಲಾಸ್ ಆಗಿದೆ, ಎಲ್ರಿಗೂ ಅನ್ಯಾಯ ಆಗಿದೆ, ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಅನ್ಯಾಯ ಆಗಿದೆ. ಆದ್ರೂ ನಮ್ಮಲ್ಲಿ ನಾವು ಈ ವೃತ್ತಿಲಿ ಇರೋದ್ರಿಂದ ನಾವು ಬಂದು ನಮ್ಮ ಒಂದು ಎಲ್ಲರೂ ಅವ್ರವ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡ ನಾವು ನಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಂಡಿದ್ದೀವಿ. ಅದು ಒಳ್ಳೆ ರೀತಿಯಲ್ಲಿ ಅವರು ಇದು ಮಾಡ್ತೀವಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ವೇಟ್ ಅಂಡ್ ಸೀ. ಅಮ್ಮ ಥಿಯೇಟರ್ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ, ಸಿ ಎಂ ಹತ್ರ ಮಾತಾಡಿದ್ದಾರೆ. ಆದಷ್ಟು ಬೇಗ ಐ ಥಿಂಕ್ ಸೆಂಟ್ರಲ್ ಇಂದ ಬರಬೇಕದು ಇದನ್ನ ಇದು ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಐ ಥಿಂಕ್ ಇಲ್ಲಿ ಒನ್ ಮೋರ್ ಥಿಂಗ್, ಥಿಯೇಟರ್ ಓಪನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ರೆಡಿ ಆಗಿದ್ದೀವಿ ನಾವು ಅನ್ನೋದನ್ನ ನೋಡಬೇಕು. ಯಾಕಂದ್ರೆ ಥಿಯೇಟರ್ ಓಪನ್ ಮಾಡ್ತೀವಿ ಕರೆಕ್ಟ್, ಇಲ್ಲಿ ಯಾವ್ಯಾವ ಪ್ರೊಡ್ಯೂಸರ್ಸ್ ಬಟ್ ಪ್ರಿಪೇರ್ ಮಾಡ್ಬೇಕು. ಐ ಥಿಂಕ್ ನಾವು ಹೇಳಕ್ಕಾಗಲ್ಲ, ಬಟ್ ಥಿಯೇಟರ್ ಓಪನ್ ಆದಾಗಲೇ ಇಲ್ಲಿ ಎಷ್ಟು ಜನ ರೆಡಿ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಐ ಥಿಂಕ್ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಎಕ್ಸಿಬಿಟರ್ಸ್ ಅಂಡ್ ದ ಪ್ರೊಡ್ಯೂಸರ್ಸ್ ಯುನೀಕ್ ಆಗಿದ್ದಾಗ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಈ 3 ಜನ ಸೇರ್ಕೊಂಡು ಅವ್ರು ತೀರ್ಮಾನ ಮಾಡಬೇಕು. ನಮ್ಮ ಕರ್ತವ್ಯ, ನಾವು ಆರ್ಟಿಸ್ಟ್ ಸೈಡಿಂದ ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ. ಎಷ್ಟು ಸಾಧ್ಯನೋ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಯಶ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಶೂಟಿಂಗ್ನ. ಐ ಥಿಂಕ್ ಪ್ರತಿಯೊಬ್ಬರು ವಿಜಯ್ ಸ್ಟಾರ್ಟ್ ಮಾಡಿದ್ದಾರೆ, ಐ ಥಿಂಕ್ ಸುದೀಪ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೆ ಹಂಗೆ ಆಗ್ತಾ ಇರುತ್ತೆ. ಬಟ್ ಅಫ್ಕೋರ್ಸ್ ಏನೇ ಪ್ರಾಬ್ಲಮ್ ಆದರೂ ಆ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಬಟ್ ವಿ ಆರ್ ಫೇಸಿಂಗ್ ಆ್ಯಂಡ್ ಪ್ರಾಬ್ಲಮ್ಸ್ ಯಾರ ಹತ್ರ ಹೇಳ್ಕೋಬೇಕು ಅವ್ರ ಹೇಳ್ಕೊಂಡು ಸಿ ಎಂ ಸರ್ ಹತ್ರ ಹೇಳ್ಕೊಂಡಿದ್ದೀವಿ. ಆ್ಯಂಡ್ ಡೆಪ್ಟಿ ಸಿ ಎಂ ಅವರು ಅಶ್ವಥ್ ನಾರಾಯಣ್ ಅವ್ರು ಅಷ್ಟೇ ಭಾಳ ನಮ್ಮ ಒಂದು ಏನಂತೀವಿ ನಮ್ಮ ಪ್ರಾಬ್ಲಮ್ಸ್ನ ಕ್ಲೀನಾಗಿ ಕೇಳಿ ಅದಕ್ಕೆ ಮುಂಚೆನೇ ಅವ್ರನ್ನ ಒಂದ್ಸತಿ ಮಾತಾಡಿ ಏನೇನು ಮಾತಾಡ್ಬೋದು ಅನ್ನೋದನ್ನ ನಾವು ಏನೇನು ಆಗ್ಬೋದು ಏನೇನು ಆಗುತ್ತೆ ಅನ್ನೋದನ್ನ ಇಟ್ಟ ಮಾತಾಡಿ. ಇವತ್ತೆಲ್ಲ ಆಗಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಗಿದೆ. ಐ ಥಿಂಕ್ ರಿಸಲ್ಟ್ ಬಂದ್ಮೇಲೆ ಹೇಳ್ಬೇಕು. ಆ್ಯಕ್ಚುಲಿ ನಾವು ನಮ್ಮ ಬಾಯಿಂದ ಹೇಳೋದ್ಕಿಂತ ಅವ್ರ ಶಂಕುವಿಂದ ಬಂದ್ರೆ ತೀರ್ಥ ಅಲ್ವಾ. ಬೆಳವಣಿಗೆ ಬಗ್ಗೆ ಇವಾಗ ಏನ್ ಚರ್ಚೆ ಮಾಡಕ್ಕಾಗಲ್ಲಮ್ಮ, ಯಾಕಂದ್ರೆ ಇದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ಲೇ ಹಿಂಗೆಲ್ಲ ಇದಾಗಿ ಬಿಕಾಸ್ ದೇ ಆರ್ ಲುಕಿಂಗ್ ಆಫ್ಟರ್. ಯಾಕಂದ್ರೆ ಇದೆಲ್ಲ ಬರೀ ಲೋಕಲ್ ಡೆಲ್ಲಿಯಿಂದನೂ ಬಂದಿದೆ ಆ ಒಂದು ಡಿಪಾರ್ಟ್ಮೆಂಟ್, ಅವರೆಲ್ಲ ಮಾಡ್ತಾ ಇದಾರೆ. ಆಗ್ಲಿ, ಐ ಥಿಂಕ್ ಅಲ್ಲಿವರೆಗೂ ನಾವೇನು ಬೆಳವಣಿಗೆ ತಗೊಳಕ್ಕಾಗಲ್ಲ ಆ್ಯಕ್ಚುಲಾಗಿ. ಯಾಕಂದ್ರೆ ನಾವು ತಗೊಳಕ್ಕೆ ಯಾರು ಹೇಳಿ ಅವರು, ಬಿಕಾಸ್ ಇಟ್ಸ್ ನಾಟ್ ವಿತ್ ಚೇಂಬರ್ ಆರ್ ವಿತ್ ಆರ್ಟ್ ಅಸೋಸಿಯೇಷನ್ ಆರ್ ಎನಿಬಡಿ ಅಸೋಸಿಯೇಷನ್, ಇಟ್ಸ್ ವಿತ್ ದ ಸಿಸ್ಟಮ್ ಜೊತೆಲೇ ಇದೆ ಆ ಕೇಸ್. ಅದರಿಂದ ನಾವು ಏನು ಆ ಬೆಳವಣಿಗೆ ಬಗ್ಗೆ ನಾವು ತಗೊಳಕ್ಕಾಗಲ್ಲ. ಬಟ್ ಇದರಲ್ಲಿ ಇಬ್ಬರು ಆರ್ಟಿಸ್ಟ್ಗಳು ಈಗ ಒಳಗಡೆ ಇರೋದ್ರಿಂದಾಗಿ ನಿಮ್ಮ ಸಂಘದ ಕಡೆಯಿಂದ ಇಲ್ಲ, ಅದು ಇವಾಗ ಇಟ್ಸ್ ಟು ಅರ್ಲಿ ಟು ಸೇ ಅಬೌಟ್ ಎನಿಥಿಂಗ್ ಅಮ್ಮ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಯಾಕೆ ಒಂದು ಕಡೆಯಿಂದ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ನಾವು ಏನೋ ಮಾತಾಡೋಕೆ ಹೋಗಿ ಏನೋ ಇದಾಗ್ಬಾರ್ದು. ಲೆಟ್ ಇಟ್ ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಯಾಕಂದರೆ ಎಲ್ಲದಕ್ಕೂ ದೇವ್ರಿದ್ದಾನೆ.